ಈ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಸುಭದ್ರವಾಗಿದೆ, ಯಾವುದೇ ಆತಂಕ ಬೇಡ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದರು. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ನೌಕರರಿಗೆ ರೂಪಿಸಿದ ಮೀಸಲಾತಿ ಕಾಯ್ದೆಯನ್ನು ಸರ್ವೋಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿದೆ ಎಂದು ರಾಜ್ಯದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ವೋಚ್ಚ ನ್ಯಾಯಾಲಯದ ಈ ತೀರ್ಪನ್ನ ನಾನು ಸ್ವಾಗತಿಸುತ್ತೇನೆ ಎಂದು ಪರಮೇಶ್ವರ್ ಹೇಳಿದರು. ಈ ತೀರ್ಪಿನ ಆದೇಶದ ಮೇರೆಗೆ ಹಿಂಬಡ್ತಿ ಹೊಂದಿದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮುಂಬಡ್ತಿ ನೀಡುವ ಪ್ರಕ್ರಿಯೆ ಆರಂಭವಾಗಲಿದೆ ಎಂದು ಪತ್ರಕರ್ತರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದರು. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಸುಭದ್ರವಾಗಿದೆ, ಯಾವುದೇ ಗೊಂದಲಗಳಿಲ್ಲ ಎಂದರು. ಕುಮಾರಸ್ವಾಮಿ ಮತ್ತು ನಾನು ಇಬ್ಬರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಸಂಜೆಯಿಂದಲೇ ಸರ್ಕಾರ ಪತನವಾಗಲಿದೆ ಎಂದು ಯಡಿಯೂರಪ್ಪ ಹೇಳಿಕೊಂಡು ಬಂದಿದ್ದರೂ ಅಂತಹ ಯಾವುದೇ ಪ್ರಕ್ರಿಯೆ ಆಗಲಿಲ್ಲವೆಂದು ಹೇಳಿದರು. ಪಕ್ಷದ ಕೆಲ ಶಾಸಕರು ಕ್ಷೇತ್ರದಲ್ಲಿ ಕೆಲಸ ಆಗಲಿಲ್ಲವೆಂದು ಹೇಳಿಕೊಂಡು ಬಿಜೆಪಿಯ ಆಪರೇಷನ್ಗೆ ಒಳಗಾಗಿ ಮತ್ತೆ ವಾಪಸ್ಸಾಗಿದ್ದು ನಿಜವೆಂದು ಪತ್ರಕರ್ತರ ಪ್ರಶ್ನೆಗೆ ಪರಮೇಶ್ವರ್ ಉತ್ತರಿಸಿದರು. ಕುಮಾರಸ್ವಾಮಿ ಮುಖ್ಯಮಂತ್ರಿ, ಆ ಬಗ್ಗೆ ಯಾವುದೇ ಅನುಮಾನ ಬೇಡ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲೆಂದು ಹೇಳಿಕೆಗಳನ್ನು ನೀಡುತ್ತಿರುವುದು ಬಿಟ್ಟರೆ ಈಗ ಅದು ಅಪ್ರಸ್ತುತ ಎಂದು ಪರಮೇಶ್ವರ್ ತಿರುಗೇಟು ನೀಡಿದರು. Cabinet or we just have to implement the judgment. We are seeing. Nanu, as a law minister, I will discuss with our law department and see what best we can do under the circumstances and within the framework of the law. Nanenu madak paralala, the framework of the law is there. Samishra elegant sir. Yavudu? ಸಮ್ಮಿಶ್ರ ಸರ್ಕಾರ ಸಮ್ಮಿಶ್ರ ಚುನಾವಣೆ ಆಮೇಲೆ ಒಗ್ಗೂಡಿ ಇರೋದು ಎಲ್ಲಿ ಬಂದೆಲ್ಲ ಅದಕ್ಕೆ ಕೇಳಿದೆ ನಾನು. ಯಾವ್ದು ಅಂತ ಯಾವ್ದು ಹೇಳ್ಬೇಕು? ಸಮ್ಮಿಶ್ರ ಪಕ್ಷಗಳು ಚೆನ್ನಾಗಿದ್ದಾವೆ. ಚುನಾವಣೆಯಲ್ಲಿ ನಾವು ಒಟ್ಟಾಗಿ ಸ್ಪರ್ಧೆ ಮಾಡಿದ್ದೇವೆ. ಸ್ವಾಭಾವಿಕವಾಗಿ ಯಾರು ಹಾರ್ಡ್ ಕೋರ್ ಇದ್ದಾರೆ, ಎರಡೂ ಪಕ್ಷದ ಹಾರ್ಡ್ ಕೋರ್ಗಳು, ಅವರಿಗೆ 16 ವರ್ಷದಿಂದ ವಿರುದ್ಧವಾಗಿ ಸ್ಪರ್ಧೆ ಮಾಡಿ ಸ್ವಾಭಾವಿಕವಾಗಿ ಅವರಿಗೆ ವಿರುದ್ಧ ಇದ್ದೇ ಇದೆ. ಅಂಥದ್ದನ್ನ ಒಂದು 5% ಅಥವಾ 10% ಹೊರತುಪಡಿಸಿ ನಮ್ಮ ವರಿಷ್ಠರ ಸೂಚನೆ ಮೇಲೆ ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. ಸಮ್ಮಿಶ್ರ ಪಕ್ಷಗಳು ಕೆಲಸ ಮಾಡಿದ್ದಾರೆ. ಆ ಪಕ್ಷದಲ್ಲೂ ಕೂಡ ನಾನಂದ್ಕೊಂಡಿದ್ದೇನೆ ಅದೇ ರೀತಿ ಆಗಿದೆ ಅಂತ. ಇನ್ನು ಸಮ್ಮಿಶ್ರ ಸರ್ಕಾರಕ್ಕೆ ಬಂದ್ರೆ ಯಾವುದೇ ಗೊಂದಲ ಇಲ್ಲ. ನಮ್ಮ ನಮ್ಮ ಪಕ್ಷಗಳಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ನಾನು ಹೇಳಬಹುದು, ಜನತಾದಳದ ನಾನು ಹೇಳಕ್ಕಾಗಲಿಲ್ಲ. ನಿಜ ಕೆಲವು ಶಾಸಕರು ನಮ್ಮಲ್ಲಿ ನಮ್ಮ ಕೆಲಸ ಆಗಲಿಲ್ಲ, ನಮ್ಮ ಕಾರ್ಯ ಆಗಲಿಲ್ಲ, ನಮಗೆ ಕ್ಷೇತ್ರಕ್ಕೆ ಕೆಲಸ ಆಗಲಿಲ್ಲ ಅಂತ ಹೇಳುವಂತ ಮಾತುಗಳು ಬಂತು. ಆ ಕಾರಣಕ್ಕಾಗಿ ನಿಮ್ಗೆ ಗೊತ್ತಿದೆ ಬೇರೆ ಬೇರೆ ಡೆವಲಪ್ಮೆಂಟ್ ಆಯಿತು. ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ನಮ್ಮ ಶಾಸಕರನ್ನ ಕರ್ಕೊಂಡು ಹೋದ್ರು, ಬಾಂಬೆನಲ್ಲಿ ಇಟ್ಕೊಂಡ್ರು. ಇದೆಲ್ಲ ನಡೆದೋಗಿದ್ದು, ಘಟನೆಗಳು ನಡೆದೋಗಿದೆ, ಇದು ಚರಿತ್ರೆ ಆಗಿದೆ. ಆದರೆ ಈಗ ಇವತ್ತಿನ ಪರಿಸ್ಥಿತಿಗೆ ಯಾವುದೇ ಗೊಂದಲ ಸರ್ಕಾರದಲ್ಲಿಲ್ಲ. ಸುಭದ್ರವಾಗಿ ನಾವು ಇದ್ದೇವೆ ಮತ್ತು ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಗಳು, ನಾನು ನೀವು ಈಗ ತಾನೇ ಇಲ್ಲಿ ಬರೋಕ್ ಮುಂಚೆ ನಾನು ಅವ್ರ ಜೊತೆಲೇ ಇದ್ದು ಸುಭದ್ರವಾಗಿದ್ದಾರೆ, ಏನು ತೊಂದರೆ ಇಲ್ಲ. ತುಮಕೂರಿನ ಜಿಲ್ಲಾಡಳಿತದ ವತಿಯಿಂದ ಹೇಮಾರೆಡ್ಡಿ ಮಲ್ಲಮ್ಮ ಜಯಂತಿಯನ್ನ ಅಧಿಕಾರಿಗಳ ಗೈರು ಹಾಜರಲ್ಲೇ ಆಚರಿಸಲಾಯಿತು. ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹೇಮಾರೆಡ್ಡಿ ಮಲ್ಲಮ್ಮ ಜಯಂತಿಯನ್ನ ಆಚರಿಸಲಾಯಿತು. ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ಗೈರು ಹಾಜರಲ್ಲಿ ತಹಸೀಲ್ದಾರ್ ನಾಗರಾಜ್, ಅಧಿಕಾರಿಗಳಾದ ಮೋಹನ್ ನರಸಿಂಹರಾಜ್ ಅವರು ಹೇಮಾರೆಡ್ಡಿ ಮಲ್ಲಮ್ಮರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಅಧಿಕಾರಿಗಳ ಜೊತೆ ರೆಡ್ಡಿ ಸಮುದಾಯದ ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ, ರಾಮರೆಡ್ಡಿ, ಜಿಲ್ಲಾ ಕಸಬಾ ಅಧ್ಯಕ್ಷ ಬಾಹಾ ರಾಮಕುಮಾರಿ ಸೇರಿದಂತೆ ರೆಡ್ಡಿ ಸಮುದಾಯದ ಮುಖಂಡರು ಹೇಮಾರೆಡ್ಡಿ ಮಲ್ಲಮ್ಮರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ರಾಮರೆಡ್ಡಿ ಮಾತನಾಡಿ, ಆಧ್ಯಾತ್ಮಿಕ ಸಾಧನೆ ಮಾಡಿದ ಹೇಮಾರೆಡ್ಡಿ ಮಲ್ಲಮ್ಮರನ್ನು ಸ್ಮರಿಸಿಕೊಂಡು ಇಂತಹವರ ಆದರ್ಶವನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು.
ತುಮಕೂರು ಜಿಲ್ಲೆಯಲ್ಲಿ ಶಾಲೆ ವಿದ್ಯಾರ್ಥಿ ನಿಲಯ ಹಾಗೂ ಸಮುದಾಯ ಭವನ ಕಟ್ಟಲು ತಮ್ಮ ಸಮುದಾಯಕ್ಕೆ 2 ಎಕರೆ ಜಮೀನು ನೀಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುತ್ತಿದ್ದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲವೆಂದು ಜಿಲ್ಲಾ ರೆಡ್ಡಿ ಜನಾಂಗದ ಅಧ್ಯಕ್ಷ ಕೆ ಶ್ರೀನಿವಾಸ ರೆಡ್ಡಿ ಹೇಳಿದ್ದಾರೆ. ಬದುಕಿನಲ್ಲಿದ್ದರೂ ಕೂಡ ಆಧ್ಯಾತ್ಮಿಕತೆಯ ಅತ್ಯುನ್ನತ ಸಾಧನೆಯನ್ನು ಮಾಡಬಹುದು ಅನ್ನೋದನ್ನ ನಮ್ಮ ದೇಶಕ್ಕೆ ತೋರಿಸಿಕೊಟ್ಟ ಆದರ್ಶ ಮಹಿಳೆ ಹೇಮರೆಡ್ಡಿ ಮಲ್ಲಮ್ಮ. ಇಂದಿನ ಸಮಕಾಲೀನ ಸಂದರ್ಭದಲ್ಲಿ ಕೌಟುಂಬಿಕ ವ್ಯವಸ್ಥೆಗಳೆಲ್ಲವೂ ಬಿಗಡಾಯಿಸ್ತಿರುವಂಥ ಸಂದರ್ಭದಲ್ಲಿ ಕುಟುಂಬ ಪ್ರೀತಿ, ಕುಟುಂಬಕ್ಕಾಗಿ ಏನೆಲ್ಲವನ್ನ ತ್ಯಾಗ ಮಾಡಬಹುದು ಅನ್ನೋದಕ್ಕೆ ಒಂದು ಮಾದರಿಯಾಗಿ ಹೇಮರೆಡ್ಡಿ ಮಲ್ಲಮ್ಮನವರು ನಿಲ್ತಾ ಇದ್ದಾರೆ. ಕನ್ನಡ ನಾಡಿನ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಅಕ್ಕ ಮಹಾದೇವಿಯವರನ್ನು ಬಿಟ್ಟರೆ ಆಧ್ಯಾತ್ಮಿಕ ಸಾಧನೆಯನ್ನು, ಅದರಲ್ಲೂ ಸಂಸಾರದಲ್ಲಿದ್ದೇ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದ ಅಪರೂಪದ ಮಹಿಳೆ ಹೇಮರೆಡ್ಡಿ ಮಲ್ಲಮ್ಮ ಆಗಿದ್ದಾರೆ. ಹೇಮರೆಡ್ಡಿ ಮಲ್ಲಮ್ಮನವರ ಬದುಕು ನಮಗಿಂದು ಆದರ್ಶವಾಗಬೇಕಾಗಿದೆ. ಎಲ್ಲ ಮಹಿಳೆಯರಷ್ಟೇ ಅಲ್ಲದೆ ನಮ್ಮ ಕುಲಕೋಟಿ ಎಲ್ಲವೂ ಕೂಡ ಅವರ ಆದರ್ಶವನ್ನು ಒಂದು ವೇಳೆ ಪಾಲಿಸಿದ್ದಾದರೆ ನಮ್ಮ ಸಂಸಾರಗಳು, ನಮ್ಮ ಕೌಟುಂಬಿಕ ವ್ಯವಸ್ಥೆ, ನಮ್ಮ ಆಧ್ಯಾತ್ಮಿಕ ವ್ಯವಸ್ಥೆಗೆ ಒಂದು ಹೊಸ ಮೆರುಗು ಬರುತ್ತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸ್ತಾ. ಉಪ ಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೂ ಮತ್ತೆ ಮನವಿ ಪತ್ರ ಸಲ್ಲಿಸಲಾಗುವುದೆಂದು ಹೇಳಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಬಸವರಾಜ್ ಅಪ್ಪಿನಕಟ್ಟೆ ಸೇರಿದಂತೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮಹಿಳಾ ನೌಕರರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಇಲ್ಲಿವರೆಗೂ ನಮಗೆ, ನಾವು ತುಮಕೂರು ಜಿಲ್ಲೆಯಲ್ಲಿ 80,000 ಜನ ರೆಡ್ಡಿ ಜನ ಇದ್ದೀವಿ ಪಾಪ್ಯುಲೇಷನ್. ಆದರೂ ನಾವು 3 ವರ್ಷದಿಂದ ಎಲ್ಲ ಎಂ ಎಲ್ ಕೇಳಿದ್ವಿ, ಲೋಕಲ್ MLA ರಫೀಕ್ ಸಾಹೇಬ್ರನ್ನ, ಆಮೇಲೆ ಜೆಜಿನ ಸಾಹೇಬ್ರನ್ನ ಕೇಳಿದ್ವಿ, ಕಾಗೋಡು ತಿಮ್ಮಪ್ಪ, ಸಣ್ಣ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಎಲ್ಲ ಕೇಳಿ ಎಲ್ಲ DC ಅವ್ರಿಗೆ ಅವ್ರ ಮುಖಾಂತರ ತಲುಪಿಸಿದ್ವಿ. ಆದರೂ ನಮಗೆ ಇಲ್ಲಿವರೆಗೂ ಒಂದು ಹೆಚ್ಚು ಜಾಗ ಕೊಟ್ಟಿಲ್ಲ. ನಾವು ಟೋಟಲ್ ಇರೋದು ನಮ್ಮ ತುಮಕೂರು ಜನದಿಂದ ಇಲ್ಲಿವರೆಗೂ 80,000 ಜನ ಪಾಪ್ಯುಲೇಷನ್ ಇದ್ದರೂ ಇಲ್ಲಿವರೆಗೂ ನಮ್ಗೆ ಒಂದು ಹೆಚ್ಚು ಜಾಗ ಇಲ್ಲ. ಎಲ್ಲರೂ ಕೊಟ್ಟಿದ್ದಾರೆ, ಎಲ್ಲ ಸಮುದಾಯದವರು ಕೊಟ್ಟಿದ್ದಾರೆ, ನಮ್ಮ ಸಮುದಾಯಕ್ಕೂ ಇಲ್ಲ. ನಾವು ಎಷ್ಟೋ ಜನ ಫೈಟ್ ಮಾಡ್ತಾನೆ, ದಿವಸ ಫೈಟ್ ಮಾಡ್ತಾನೆ ಇದ್ದೀವಿ. ಈಗಲೂ ನಾವು ಶಿವಶಂಕರ ರೆಡ್ಡಿಂದ ಒಂದು ಲೆಟರ್ ಕೊಡಿಸಿದ್ವಿ, ಇರೋ ಆಲಿ MLAಗೆ ಹೇಳಿದ್ವಿ, ಜ್ಯೋತಿ ಗಣೇಶ್ ಅವ್ರಿಗೆ ಎಲ್ಲರಿಗೂ ಹೇಳಿದ್ವಿ. ಇದೊಂದು ನಾವು ಭಾರಿ, ಇವತ್ತು ನಾನು ಕೇಳೋಣ ಅಂತಂದರೆ DC ಸಾಹೇಬರು ಬಂದಿಲ್ಲ, ಅದಕ್ಕೆ ನಾವು ನೆಕ್ಸ್ಟು ಇದರಲ್ಲಿ ನಾವು ಕೊಡ್ತೇವೆ. ಉಸ್ತುವಾರಿ ಜಿಲ್ಲಾ ಸಚಿವರು ಪರಮೇಶ್ವರ್ ಸಾಹೇಬರಿಗೂ, ಆಮೇಲೆ ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಕುಮಾರಸ್ವಾಮಿಯವ್ರಿಗೂ ಕೊಟ್ಟು ಮತ್ತೆ ನಮ್ಗೆ ರಿಕ್ವೆಸ್ಟ್ ಕೊಟ್ಟು. ಇಂದು ಸಹ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಗೈರು ಹಾಜರಾಗಿದ್ದು ಪ್ರಮುಖವಾಗಿ ಎದ್ದು ಕಾಣುತ್ತಿದ್ದು. ಜೂನ್ 10ರೊಳಗೆ ಹೇಮಾವತಿ ನಾಲೆ ಹೂಳು ಎತ್ತುವ ಕಾರ್ಯ ಆರಂಭಿಸದಿದ್ದರೆ ಹೋರಾಟ ಮಾಡುವುದಾಗಿ ತುಮಕೂರಿನಲ್ಲಿ ಮಾಜಿ ಸಚಿವ ಸೊಗಡು ಶಿವಣ್ಣ ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯ ಪಾಲಿನ ಹೇಮಾವತಿ ನದಿ ನೀರು ಹರಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ಜನರು ಜಾನುವಾರುಗಳು ನೀರಿಲ್ಲದೆ ತೀವ್ರ ಸಂಕಷ್ಟ ಅನುಭವಿಸುವಂತಾಗಿದೆ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಆರೋಪಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಹೇಮಾವತಿ ನಾಲೆಯಲ್ಲಿ ಸರಾಗವಾಗಿ ನೀರು ಹರಿಯದ ಕಾರಣ ನಾಲೆಯಲ್ಲಿನ ಕಸ ತೆಗೆದು ಗಿಡ ಮರಗಳನ್ನು ಹೂಳು ಎತ್ತುವ ಕಾರ್ಯವನ್ನು ಸರ್ಕಾರ ಕೂಡಲೇ ಮಾಡಬೇಕು. ಜೂನ್ 10ರೊಳಗೆ ಹೂಳು ಎತ್ತುವ ಕಾರ್ಯವನ್ನು ಸರ್ಕಾರ ಆರಂಭಿಸದಿದ್ದರೆ ಹೋರಾಟ ಆರಂಭಿಸುವುದು ಅನಿವಾರ್ಯ ಎಂದು ಹೇಳಿದರು. ನನ್ನ ಅವಧಿಯಲ್ಲಿ ಜಿಲ್ಲೆಗೆ ಪೂರ್ಣ ಪ್ರಮಾಣದಲ್ಲಿ ಹೇಮಾವತಿ ನದಿ ನೀರು ಹರಿಸಿ ಕೆರೆಗಳನ್ನು ತುಂಬಿಸುವ ಮೂಲಕ ನೀರಿನ ಸಮಸ್ಯೆ ಇಲ್ಲದಂತೆ ಮಾಡಲಾಗಿತ್ತು. ಆದರೆ ಈಗ ಜಿಲ್ಲೆಯ ಪಾಲಿನ ನೀರು ಹರಿಯುತ್ತಿಲ್ಲ, ಸರ್ಕಾರ ಹಾಸನಕ್ಕೆ ಮಾತ್ರ ಹೇಮಾವತಿ ನೀರು ಎನ್ನುವಂತೆ ವರ್ತಿಸುತ್ತಿದೆ ಎಂದು ಕಿಡಿಕಾರಿದರು. ಇಂದು ರಾಜ್ಯದಲ್ಲಿ ಭೀಕರ ಬರ ಆವರಿಸಿದ, ರೈತರು ನೀರಿಲ್ಲದೆ ಬೆಳೆ ಕಳೆದುಕೊಳ್ಳುವಂತಾಗಿದೆ, ಬೋರ್ವೆಲ್ಗಳು ಬತ್ತಿ ಹೋಗಿವೆ, ಜಾನುವಾರುಗಳು ಮೇವು ನೀರಿಲ್ಲದೆ ಪರಿತಪಿಸುತ್ತಿವೆ. ರಾಜ್ಯ ಸರ್ಕಾರ ಬರ ನಿರ್ವಹಣೆ ಮಾಡದೆ ನಿರ್ಲಕ್ಷ್ಯ ತಾಳಿದ, ರಾಜ್ಯದಲ್ಲಿ ಸರ್ಕಾರ ಸತ್ತು ಹೋಗಿದೆ, ವಿರೋಧ ಪಕ್ಷ ನೇತೃಕ್ಕೆ ಜಾರಿದೆ ಎಂದು ಆಪಾದಿಸಿದರು. ಸಮಾಜ ಕೆಡವುವ ವ್ಯಕ್ತಿಗಳು ವಿಜೃಂಭಿಸುತ್ತಿದ್ದಾರೆ, ಜಾತಿ ಹೆಸರಿನಲ್ಲಿ ರಾಜಕಾರಣ ನಡೆಯುತ್ತಿದೆ, ಭ್ರಷ್ಟಾಚಾರ, ಉಗ್ರವಾದ, ನಕ್ಸಲಿಸಂ, ಪುಡಿ ರೌಡಿಗಳು ತಮ್ಮ ಕರಾಮತ್ತು ತೋರಿಸುತ್ತಿದ್ದಾರೆ, ಇದೆಲ್ಲದಕ್ಕೂ ಅಂತ್ಯ ಹಾಡುವ ಅಗತ್ಯವಿದೆ ಎಂದರು. ಇವತ್ತು ನಮ್ಮ ರಾಜ್ಯದೊಳಗೆ ನಾನು TV ನೋಡಿದ್ದೀನಿ, ಪತ್ರಿಕೆಗಳೆಲ್ಲ ನೋಡಿದ್ದೀನಿ, ಎಲ್ಲೆಲ್ಲಿ ಏನು ಆಹಾರ 40-50 ಅಡಿಯಿಂದ ನಮ್ಮ ಅಕ್ಕತಂಗಿಯರು ನೀರು ಏಣಿ ಮೇಲೆ ನಿಂತಿರ್ತಕ್ಕಂಥದ್ದು, ಹದ್ದುಗಳಿಗೆ ಹತ್ತಿರ್ತಕ್ಕಂಥದ್ದು, ಇದು ಈ ಸರ್ಕಾರಕ್ಕೆ ಯಾವುದೇ ಸರ್ಕಾರ ಸ್ವಲ್ಪ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿ ನನ್ನ ಭಾವನೆ. ಯಾಕೆಂದ್ರೆ ನಾನು 20 ವರ್ಷ MLA ಆಗಿ ಇದನ್ನು ನೋಡಿದರೆ ಅವರೊಂಥರ ಅವ್ರಿಗೆ ಹುಡುಗಾಟ ಅಂತ ತಿಳ್ಕೊಂಡ್ರೆ ಜಿಲ್ಲೆಗೆ ಏನು ಹೇಮಾವತಿ ನೀರು ಬರಬೇಕಾಗಿತ್ತಲ್ಲ, 67-68 ಶುರುವಾಗಿರ್ತಕ್ಕಂಥದ್ದು ನಿಮ್ಮ ಕೈಗೆಲ್ಲ ಇದನ್ನ ಇದನ್ನು ಕೊಟ್ಟಿದ್ದೀನಿ, ಟಿಪ್ಪಣಿ ಕೊಟ್ಟಿದ್ದೀನಿ. ಆವಾಗ ಶುರುವಾಗಿರ್ತಕ್ಕಂಥದ್ದು ನೀರು ಬರ್ತಕ್ಕಂಥದ್ದು, ನೀರು ಹೋಗ್ತಕ್ಕಂಥದ್ದಕ್ಕೆ ಆ ಚಾನಲ್ಲು ಟಲಲು ಗತಿ ಇವೆಲ್ಲ ಆ ಕಾಲದಲ್ಲಿ ಇವೆಲ್ಲ ನೀರು ನೋಡಿದ್ರೆ
ಇದು ನಮ್ಮ ಕೆಲವರು ನೋಡಿಲ್ಲ ಅದನ್ನು ಟನಲ್ನ ಆ ಟನಲ್ನ ಬ್ಲಾಸ್ಟ್ ಮಾಡಿ ಪುರುಷೋತ್ತಮ ಅನೇಕ ವರ್ಷಗಳು 7, 8, 6, 5 ವರ್ಷಗಳು ಬಿಟ್ಟುಕೊಂಡು ಆ ಟನಲ್ ನಾನು ಯಾರು ಅಂತ ಹೇಳಕ್ ಹೋಗೋದಿಲ್ಲ. ಯಾಕೆಂದ್ರೆ ಇವತ್ತು ಯಾರನ ಒಬ್ಬ ವ್ಯಕ್ತಿ ಹೆಸರೋ ಇಲ್ಲ ಯಾವ್ದಾರ ಒಂದು ಜಿಲ್ಲೆ ಹೆಸರು ಹೇಳಿದ್ರೆ ನಮಗೆ ಭಯ ಆಗುತ್ತೆ. ಯಾಕೆಂದ್ರೆ ತಮಿಳ್ನಾಡು ಕರ್ನಾಟಕ ಅದಕ್ಕೆ ಆಗಿಬಿಟ್ಟಿದೀವಿ. ಇದು ನಿಜಕ್ಕೂ ಒಳ್ಳೆಯದು ಶೋಭೆ ತರ್ತಕ್ಕಂಥದ್ದಲ್ಲ. ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಕುಡಿಯೋ ನೀರಿಗೆ ನಾವು ಕುಡಿಯೋ ನೀರಿಗೆ ಒದ್ದಾಡ್ತೀವಿ ಅಂತ ಹೇಳೋದಂತ ಅಲ್ಲ. ಜಲಚರ ಪ್ರಾಣಿಗಳು ಇವತ್ತು ನಾಶ ಆಗ್ತಾ ಇದೆ ಸಾಹೇಬ್ರೆ. ಯಾರು ಸಂಪಾದಕರು ಅವರಿಗೆ ನಾನು ವಿನಂತಿ ಮಾಡ್ಕೊಂಡೆ ಅಂತ ಹೇಳಿ ನಾಳೆ ಈ ಸಮಾಜ ಉಳಿಬೇಕು ಅಂತಂದ್ರೆ ಮೊದಲು ನೀರು, ಮೊದಲು ಭ್ರಷ್ಟಾಚಾರ ಕಮ್ಮಿ ಮಾಡ್ತಿದ್ದಂಗೆ ನೀರು ಬರ್ತವೆ, ಸಮಾಜನ ಉದ್ರ ಆಗುತ್ತೆ. ಮೊದಲ ಭ್ರಷ್ಟಾಚಾರ ಕಮ್ಮಿ ಮಾಡಿ ಜನಗಳಿಗೆ ದುಡ್ಡು ಕೊಡೋದು ಅಂಚಲ ಕಮ್ಮಿ ಮಾಡ್ಬೇಕಲ್ಲ ಸರ್. ಎಲ್ಲ ಪಾರ್ಟಿಯವರು ಇಷ್ಟು ಹೊರಟೋಗ್ತಾರೆ, ನಾನೀಗ ನನ್ನ ಪಾರ್ಟಿ ಅಂತ ಹೇಳಕ್ ಹೋಗುದಿಲ್ಲ, ನನಗೆ ನಾಚಿಕೆ ಆಗುತ್ತೆ. ನಾನು 20 ವರ್ಷ MLA ಆಗಿದ್ದೆ. ಇದೇನಿದು ನಾವು ನಮ್ಮ ಮುಖಂಡರಾದ ಎಂಬಿ ನಂದೇಶ್, ಜಯಸಿಂಹ, ಮಹೇಶ್, ಬನಶಂಕರಿ ಬಾಬು ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಇದ್ದರು. ರಾಜ್ಯದಲ್ಲಿರುವ ಬರ ಪರಿಸ್ಥಿತಿಯನ್ನು ನಿವಾರಿಸಲು 5,430 ಕೋಟಿ ರೂಪಾಯಿ ನೀಡಲು ಕೇಂದ್ರಕ್ಕೆ ಮನವಿ ಸಲ್ಲಿಸಲಾಯಿತೆಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ರಾಜ್ಯದ 107 ತಾಲೂಕುಗಳು ಬರ ಪೀಡಿತ ಪ್ರದೇಶವೆಂದು ಗುರುತಿಸಲಾಗಿದ್ದು ಈ ಬರಗಾಲದಿಂದಾಗಿ 16.5 ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದರು. ತುಮಕೂರಿನಲ್ಲಿ ಬರ ಪರಿಸ್ಥಿತಿ ಹಾಗೂ ಬರ ಪರಿಹಾರ ಕಾರ್ಯಗಳ ಬಗ್ಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಉಪಮುಖ್ಯಮಂತ್ರಿ ಮಾತನಾಡಿದರು. ರಾಜ್ಯದಲ್ಲಿರುವ ಬರ ಪರಿಸ್ಥಿತಿಯನ್ನು ನಿವಾರಿಸಲು 5,430 ಕೋಟಿ ರೂಪಾಯಿ ನೀಡಲು ಕೇಂದ್ರಕ್ಕೆ ಮನವಿ ಸಲ್ಲಿಸಿದ್ದು ಇದರಲ್ಲಿ 949 ಕೋಟಿ ರೂಪಾಯಿಯನ್ನು ರಾಜ್ಯದ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ರಾಜ್ಯಕ್ಕೆ ಹಣ ಬಿಡುಗಡೆ ಮಾಡುವಲ್ಲೂ ಕೇಂದ್ರ ಸರ್ಕಾರ ತಾರತಮ್ಯ ಮಾಡಿದೆ ಎಂದು ಪರಮೇಶ್ವರ್ ಆರೋಪಿಸಿದರು. ಮಹಾರಾಷ್ಟಕ್ಕೆ ಹೆಚ್ಚಿನ ಹಣವನ್ನು ಕೇಂದ್ರ ಸರ್ಕಾರ ನೀಡಿದೆ ಎಂದು ಹೇಳಿ ರಾಜ್ಯದಲ್ಲಿ ಬರ ಪರಿಸ್ಥಿತಿಯನ್ನು ನಿವಾರಿಸಲು ಪ್ರತಿ ಜಿಲ್ಲೆ ತಾಲೂಕು ಕೇಂದ್ರಗಳಲ್ಲಿ ಕಂಟ್ರೋಲ್ ರೂಮ್ ಸ್ಥಾಪಿಸಲಾಗಿದೆ ಎಂದರು. ಶುದ್ದ ಕುಡಿಯುವ ನೀರಿನ ಘಟಕಗಳನ್ನು ಅಧಿಕಾರಿಗಳು ಆಗಾಗ್ಗೆ ಪರಿಶೀಲಿಸಬೇಕು, ಇದಕ್ಕೆ ಜಿಲ್ಲಾ ಮಟ್ಟದಲ್ಲಿ ನೋಡಲ್ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ ಎಂದರು. ಜಿಲ್ಲೆಯ 122 ಹಳ್ಳಿಗಳಲ್ಲಿ ಬ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ. 186 ಖಾಸಗಿ ಕೊಳವೆ ಬಾವಿಗಳಿಂದ ಸಹ ನೀರನ್ನು ತೆಗೆದುಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಜಿಲ್ಲೆಯಲ್ಲಿರುವ 7 ಲಕ್ಷ ಜಾನುವಾರುಗಳಿಗೆ 11 ವಾರಕ್ಕೆ ಆಗುವಷ್ಟು 2,64,000 ಟನ್ ಮೇವು ಇದೆ ಎಂದು ಹೇಳಿದರು. ಅಲ್ಲಿ ಅದು ಅದಕ್ಕೆ ಕಾಂಪೋನೆಂಟ್ ಅಲ್ರಿ ಬರದ್ದನೆ ಟೋಟಲ್. ಅದರಲ್ಲಿ ಕೇಳಿ ನರೇಗಾದಲ್ಲಿ ಕೂಡ ಬೇರೆ ಬೇರೆ ಕಾಂಪೋನೆಂಟ್ಸ್ ಗಳದು ಅವ್ಯವಹಾರ ಆಗಿದೆ ಅಂತ ಹೇಳಿ ಎಲ್ಲೆಲ್ಲಿ ಕಂಪ್ಲೇಂಟ್ಸ್ ಬಂದಿದ್ಯೋ ಅಲ್ಲೆಲ್ಲ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಗ್ತಾ ಇದೆ. ನಮ್ಮ ಜಿಲ್ಲೆನಲ್ಲಿ ಐ ತಿಂಕ್ ಮಧುಗಿರಿನಲ್ಲೋ ಏನೋ ಒಂದ್ಸರಿ ಇದು ಆಗಿ ಹಣ ಕೆಲಸ ಇದ್ದೆ ಹಣ ತಗೊಂಡ್ರು ಅಂತೇಳಿ ಹಿಂದೆ ನಾಳೆ ಒಂದು 4-5 ವರ್ಷದ ಹಿಂದೆ ಆಗಿತ್ತು. ಅದ್ ಎನ್ಕ್ವೈರಿ ಮಾಡಿ ಅಧಿಕಾರಿಗಳು ಡಿಸ್ಮಿಸ್ ಆದ್ರು. ಸಭೆ ತಮಗೆ ತೃಪ್ತಿ ತಂದಿದೆಯಾ ಸರ್? ಅಧಿಕಾರಿಗಳು ಕೊಟ್ಟಂತ ಉತ್ತರ ಮತ್ತೆ ಬೇರೆ ಬೇರೆ ಗೊಂದಲದ ರೀತಿಯ ಉತ್ತರ ಕೊಟ್ಟಿದ್ದು ಎಲ್ಲರೂ ಸೇರಿ ತಮಗೆ ತೃಪ್ತಿ ತಂದಿದೆ ಸರ್? ಎಲ್ಲರೂ ಏನ್ ಗೊಂದಲದ ಉತ್ತರ ಕೊಡ್ಲಿಲ್ಲ, ಒಬ್ಬರೇ ಕೊಟ್ಟಿದ್ದು ಅಂಕಿಅಂಶಗಳನ್ನ. ಪಾಪ ಎಲ್ಲರನ್ನು ಯಾಕೆ ನೀವು ಅದರಲ್ಲಿ ಕೆಲವು ವಿಚಾರದಲ್ಲಿ ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್, ಜಿಲ್ಲಾ ಪಂಚಾಯತಿ ಸಿಒ ಶುಭ ಕಲ್ಯಾಣ, ಪಾಲಿಕೆ ಆಯುಕ್ತ ಭೂಪಾಲನ್ ಪಾಲ್ಗೊಂಡಿದ್ರು. ಸರ್ಕಾರದ ವತಿಯಿಂದ ನಡೆಯುತ್ತಿರುವ ಜಯಂತಿಗಳು ಅರ್ಥಪೂರ್ಣವಾಗಿ ಆಚರಣೆ ಆಗುತ್ತಿಲ್ಲವೆಂದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಸರ್ಕಾರದ ವತಿಯಿಂದ ನಡೆಯುತ್ತಿರುವ ಜಯಂತಿಗಳು ಕೇವಲ ನಾಮಕವಸ್ತೆಯಂತೆ ಆಗುತ್ತಿದೆಯೇ ವಿನಃ ಅರ್ಥಪೂರ್ಣವಾಗಿ ಆಚರಣೆಯಾಗುತ್ತಿಲ್ಲವೆಂದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗುರಾಸವಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಡಾ ಬಿಆರ್ ಅಂಬೇಡ್ಕರ್, ಬಾಬು ಜಗಜೀವನ್ ರಾವ್ ರವರ ಜಯಂತಿ, ಬಸವೇಶ್ವರ ಜಯಂತಿ, ಶಂಕರಾಚಾರ್ಯರ ಜಯಂತಿ, ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಹೀಗೆ ಸರ್ಕಾರದ ಆದೇಶದಂತೆ ಈ ಆಚರಣೆ ಯಾವ ರೀತಿ ಇದೆ ಎಂದರೆ ಜಿಲ್ಲಾಧಿಕಾರಿಗಳು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳೇ ಖುದ್ದು ಹಾಜರಾಗಿದ್ದು ಗಣ್ಯರ ಜಯಂತಿಯನ್ನು ಆಚರಿಸುತ್ತಿದ್ದಾರೆ. ಬೆರಳೆಣಿಕೆಯಷ್ಟು ಅಧಿಕಾರಿಗಳು ಹಾಗೂ ಸಂಬಂಧಿಸಿದವರ ಸಮುದಾಯದವರು ಮಾತ್ರ ಹಾಜರಾಗಿರುತ್ತಾರೆ. ಮಿನಿ ವಿಧಾನಸೌಧದಲ್ಲಿ ಇರುವ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜಯಂತಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳದೆ ನಿರ್ಲಕ್ಷ್ಯ ಮನೋಭಾವ ತಳೆದಿದ್ದಾರೆ. ಸರ್ಕಾರದ ವತಿಯಿಂದ ಆಚರಿಸುವ ಜಯಂತಿಗಳಿಗೆ ಅಧಿಕಾರಿಗಳು ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕೆಂದು ಆದೇಶವಿದೆ. ಈ ಆದೇಶಕ್ಕೆ ಅಧಿಕಾರಿಗಳು ಕಿಂಚಿತ್ತೂ ಬೆಲೆ ನೀಡುತ್ತಿಲ್ಲವೆಂಬುದು ಕಾಣಬರುತ್ತಿದೆ. ಇಂದು ಸಹ ಜಿಲ್ಲಾಡಳಿತದ ವತಿಯಿಂದ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಿಸಲಾಯಿತಾದರೂ ಅಧಿಕಾರಿಗಳಿಲ್ಲದೆ ಬಿಕ್ಕುಟ್ಟಿನಲ್ಲಿದ್ದು ಅಧಿಕಾರಿಗಳು ಕಚೇರಿಯ ಮಹಿಳಾ ಸಿಬ್ಬಂದಿಯನ್ನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ದು ವಿಶೇಷವಾಗಿತ್ತು. ಒಟ್ಟಾರೆ ಜಿಲ್ಲಾಧಿಕಾರಿಗಳು ಬಿಗಿ ಕ್ರಮ ಕೈಗೊಳ್ಳದ ಕಾರಣ ಅಧಿಕಾರಿಗಳ ಗೈರು ಹಾಜರಿ ಜಾಸ್ತಿಯಾಗಿರುವುದರಲ್ಲಿ ಯಾವುದೇ ಅನುಮಾನವಿಲ್ಲವೆಂದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ.
ಮಾಕಡಿ ತಾಲೂಕಿನ ಶಿರಗನಹಳ್ಳಿ ಗ್ರಾಮದಲ್ಲಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಿತು. ಮಾಕಡಿ ತಾಲೂಕಿನ ಸೋಲೂರು ಹೋಬಳಿಯ ಶಿರಗನಹಳ್ಳಿ ಗ್ರಾಮದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರಿತು. ಮಾಕಡಿ ತಾಲೂಕಿನ ಸೋಲೂರು ಹೋಬಳಿಯ ಬಾಣವಾಡಿ ಬಳಿಯ ಶಿರಗನಹಳ್ಳಿ ಗ್ರಾಮದಲ್ಲಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಪ್ರಧಾನ ಅರ್ಚಕ ಬರದಿಯ ರಾಘವೇಂದ್ರ ಶಾಸ್ತ್ರರವರ ನೇತೃತ್ವದಲ್ಲಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಹೋಮ ಹವನ ಸೇರಿದಂತೆ ಹಲವಾರು ಪೂಜಾ ಕೈಂಕರ್ಯಗಳು ಏರ್ಪಡಿಸಿದ್ರು. ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ಭಕ್ತರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಆಯೋಜಕ ಮುನಿರಾಜು ಮಾತನಾಡಿ, ಗ್ರಾಮದಲ್ಲಿ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಾಲಯ ನಿರ್ಮಾಣ ಹಾಗೂ ಪ್ರಾಣ ಪ್ರತಿಷ್ಠಾನೆ ಹಲವಾರು ದಿನಗಳ ಕನಸಾಗಿತ್ತು. ಇಂದು ಗ್ರಾಮಸ್ಥರು ಹಾಗೂ ಭಕ್ತಾದಿಗಳ ಸಹಾಯದಿಂದ ಅಮ್ಮನವರ ಪ್ರತಿಷ್ಠಾಪನೆಯಾಗಿದೆ. ಗ್ರಾಮಗಳ ಅಭಿವೃದ್ಧಿ ಹಾಗೂ ಸಾಮರಸ್ಯ, ಗ್ರಾಮಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಅತ್ಯವಶ್ಯಕ ಎಂದರು. ಗ್ರಾಮಸ್ಥರು ಮೇಲವಾಗಿ ಊರಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ನೆರವೇರಿಸಿದ್ದೀವಿ. ಅನ್ನ ಸಂತರ್ಪಣೆ ಇದೆ, ಮತ್ತೆ ಇವತ್ತು ಸಂಜೆ 6 ಗಂಟೆಯಿಂದ 9 ಗಂಟೆವರೆಗೂ ಮುತ್ತಿನ ಪಲ್ಲಕ್ಕಿ ಇದೆ, ಮೆರವಣಿಗೆ ಉತ್ಸವ ಮೂರ್ತಿ ಮೆರವಣಿಗೆ ಇದೆ ಊರಿನ ಗ್ರಾಮಸ್ಥರ ಸಮ್ಮುಖದಲ್ಲಿ, ಮತ್ತೆ ಎಲ್ಲ ಭಕ್ತಾದಿಗಳ ಸಮ್ಮುಖದಲ್ಲಿ ಎಲ್ಲ ಕಾರ್ಯವನ್ನು ನೆರವೇರಿಸ್ತಾರೆ. ಹೋಮ ಹವನ ಪುಣ್ಯ ಎಲ್ಲ ನೆರವೇರಿಸ್ತಾರೆ. ನಿನ್ನೆ ದೇವರನ್ನು ತಂದಿದ್ದೀವಿ ಮೂರ್ತಿಯನ್ನು, ಉತ್ಸವ ಮೂರ್ತಿಯನ್ನು ಇವತ್ತು ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಉತ್ಸವ ಮೂರ್ತಿಯನ್ನು ಮೆರವಣಿಗೆಯನ್ನು ನೆರವೇರಿಸಿದ್ದೀವಿ. ಎಲ್ಲ ಭಕ್ತರ ಇನ್ನು ಪೂಜಾ ಕಾರ್ಯಕ್ರಮದ ನೇತೃತ್ವ ವಹಿಸಿ ಪ್ರಧಾನ ಅರ್ಚಕ ಕೆರೆಗತ್ತಿಗನೂರಿನ ರಂಗನಾಥ್ ಮಾತನಾಡಿ, ಊರಿನ ಭಕ್ತಾದಿಗಳೆಲ್ಲರೂ ಸೇರಿ ಈ ಒಂದು ದೇವಾಲಯದ ಜೀರ್ಣೋದ್ಧಾರ ಹಾಗೂ ದೇವಿಯ ಆರಾಧನೆಗೆ ಮುಂದಾಗಿದ್ದಾರೆ. ಪೂಜಾ ಕೈಂಕರ್ಯಗಳು, ಹೋಮ ಹವನ, ಬಲಿದಾನ ಸೇರಿದಂತೆ ಇನ್ನೂ ಹಲವು ಧಾರ್ಮಿಕ ಪೂಜೆಗಳನ್ನು ನೆರವೇರಿಸಿ ಸಕಲ ಭಕ್ತಾದಿಗಳಿಗೂ ದುರ್ಗಾ ಪರಮೇಶ್ವರಿ ಅಮ್ಮ ಒಳಿತನ್ನ ಮಾಡಲಿ ಎಂದು ಆಶಿಸುತ್ತೇನೆ ಎಂದರು. ಗ್ರಾಮದಲ್ಲಿ ದುರ್ಗಾ ಪರಮೇಶ್ವರಿ ದೇವರ ಆವಾಹನೆಗೋಸ್ಕರ ನಿನ್ನೆಯಿಂದಲೂ ಸಹ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ. ನಿನ್ನೆ ದಿವಸ ಉತ್ಸವ ಮೂರ್ತಿನ ದೇವರ ಕೆರೆ ದೇವರ ಸನ್ನಿಧಾನದಲ್ಲಿ ಕಿಟ್ಕಾಟಿ ಶಿವಗಂಗಾ ಕ್ಷೇತ್ರದ ದೇವರ ಕೆರೆ ಸನ್ನಿಧಾನದಲ್ಲಿ ದೇವರು ತಗೊಂಡು ಶುದ್ಧ ಪುಣ್ಯ ಸಮೇತ ಕೆಂಪಮ್ಮ ದೇವಿ ಆಶೀರ್ವಾದದಿಂದ ಅಲ್ಲಿ ಪುಣ್ಯ ಕಾರ್ಯಗಳನ್ನೆಲ್ಲ ತಗೊಂಡ್ಬಂದು ಇದು ಮಾಡಿಸೋದು. ನಿನ್ನೆ ದಿನ ಸ್ವಸ್ತಿ ಪುಣ್ಯ, ರಾಕ್ಷೋಗ್ನ ಹೋಮ, ಗಣಹೋಮ, ವಾಸ್ತು ಹೋಮ ಎಲ್ಲ ಕಾರ್ಯಕ್ರಮಗಳು ರಾತ್ರಿ ನಡೀತು. ಇವತ್ತು ಪರಪಂಚಾಮೃತ ಅಭಿಷೇಕ, ಅಷ್ಟೋತ್ತರ, ಕುಂಕುಮಾರ್ಚನೆ ಸಮೇತ ಸಕಲ ಧಾರ್ಮಿಕ ಕಾರ್ಯಗಳನ್ನು ಅಷ್ಟವಾಸಗಳ ರಾತ್ರಿ ಅಧಿವಾಸಗಳ ಸಹಿತ ಎಲ್ಲ ಸರ್ ಪಂಚಾಮೃತ ಅಭಿಷೇಕ ಎಲ್ಲ ಕಾರ್ಯಕ್ರಮ ನಡೆದಿದೆ. ಈ ಊರಿನಲ್ಲಿ ಮುನಿರಾಜ್ ಅವರು ಈ ಕಾರ್ಯಕ್ರಮ ಹಾಗೂ ಗ್ರಾಮಸ್ಥರೆಲ್ಲರೂ ಸೇರಿ, ಗೋವಿಂದರಾಜ್ ಅವರು ಹಾಗೂ ಶಿರಗನಹಳ್ಳಿ ಭಕ್ತ ಬಾಂಧವರೆಲ್ಲರೂ ಗ್ರಾಮಸ್ಥರೆಲ್ಲರೂ ಸೇರಿ ತುಂಬಾ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದಾರೆ. ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರಿಗೆ ವಿಶೇಷ ಹೂವಿನ ಅಲಂಕಾರ ಹಾಗೂ ಹೋಮ ಹವನ, ಬಲಿದಾನ ಪೂಜಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಪೂಜಾ ಕಾರ್ಯಕ್ರಮಕ್ಕೆ ರಾಘವೇಂದ್ರ ಶಾಸ್ತ್ರಿಗಳು, ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರಿಗೆ ವಿಶೇಷ ಹೂವಿನ ಅಲಂಕಾರ ಹಾಗೂ ಹೋಮ ಹವನ, ಬಲಿದಾನ ಪೂಜಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಪೂಜಾ ಕಾರ್ಯಕ್ರಮಕ್ಕೆ ರಾಘವೇಂದ್ರ ಶಾಸ್ತ್ರಿಗಳು ಹಾಗೂ ಪ್ರಧಾನ ಅರ್ಚಕರಾಗಿ ರಂಗನಾಥ್ ಮತ್ತು ರಾಮಪ್ರಸಾದ್ ಹೋಮ ಹವನ ಹಾಗೂ ದುರ್ಗಾ ಪರಮೇಶ್ವರಿ ದೇವಿಯ ಪ್ರತಿಷ್ಠಾಪನಾ ನೇತೃತ್ವ ವಹಿಸಿದ್ರು. ಈ ಸಂದರ್ಭದಲ್ಲಿ ಊರಿನ ಮುಖಂಡರಾದ ಮುನಿರಾಜು, ಗೋವಿಂದರಾಜು, ಗಂಗಾ ಹನುಮಯ್ಯ, ಶ್ರೀನಿವಾಸ್ ಕುಮಾರ್, ಬಸವರಾಜು, ಹನುಮಂತರಾಯಪ್ಪ ಸೇರಿದಂತೆ ಊರಿನ ಹಲವಾರು ಯುವಕರು ಉಪಸ್ಥಿತರಿದ್ದರು. ತುಮಕೂರಿನಲ್ಲಿ 50ನೇ ವರ್ಷದ ವಸವಿ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಇದೇ ತಿಂಗಳ 11ರಿಂದ 15ರವರೆಗೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ವಾಸವಿ ಯುವಜನ ಸಂಘದ ಅಧ್ಯಕ್ಷ ಜೆಕೆ ಲೋಕೇಶ್ ಹೇಳಿದ್ದಾರೆ. ತುಮಕೂರಿನ ಚಿಕ್ಕಪೇಟೆಯ ಆರ್ಯವೈಶ್ಯ ಮಂಡಳಿ ವತಿಯಿಂದ 50ನೇ ವರ್ಷದ ವಾಸವಿ ಜಯಂತಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ವಾಸವಿ ಯುವಜನ ಸಂಘದ ಅಧ್ಯಕ್ಷ ಲೋಕೇಶ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದೇ ತಿಂಗಳು 11ರಿಂದ 15ರವರೆಗೆ ಜಯಂತಿ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ವಾಸವಿ ಪ್ರಾರ್ಥನಾ ಮಂದಿರದಲ್ಲಿ ಧಾರ್ಮಿಕ ವಿಧಿವಿಧಾನಗಳು, ಪೂಜೆ, ಹೋಮ ಹವನಗಳು ನಡೆಯಲಿದೆ ಎಂದು ಲೋಕೇಶ್ ವಿವರಿಸಿದರು. ಸುವರ್ಣ ಮಹೋತ್ಸವ ಅಂಗವಾಗಿ 11ರಂದು ಸುದರ್ಶನ ಮಂಡಲ ಪೂಜಾ, ಮಹಾಸುದರ್ಶನ ಹೋಮ, 12ರಂದು ಲೋಕ ಕಲ್ಯಾಣಾರ್ಥ ಚಂಡಿಕಾ ಹೋಮ, 13ರಂದು ಹಯಗ್ರೀವ ಹೋಮ ಮತ್ತು ಶಾರದಾ ಪೂಜಾ, 14ರಂದು ವಾಸವಿ ಜಯಂತಿ ಅಂಗವಾಗಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು, ಹಂಪಲು ಮತ್ತು ಬ್ರೆಡ್ ವಿತರಿಸಲಾಗುವುದೆಂದು ಹೇಳಿದರು. ಈ ವರ್ಷ 5 ದಿನಗಳ ಕಾಲ ವಾಸವಿ ಜಯಂತ್ಯೋತ್ಸವವನ್ನು ಮಾಡ್ತಾ ಇದ್ದೀವಿ. ಮೊದಲನೇ 12ನೇ ತಾರೀಕು ನಾವು ಸುದರ್ಶನ ಹೋಮನ ಹಮ್ಮಿಕೊಂಡಿದ್ದೀವಿ, 11ನೇ ತಾರೀಕು ಸುದರ್ಶನ ಹೋಮ ಹಮ್ಮಿಕೊಂಡಿದ್ದೀವಿ, 12ನೇ ತಾರೀಕು ಚಂಡಿ ಹೋಮ ಹಮ್ಮಿಕೊಂಡಿದ್ದೀವಿ, 13ನೇ ತಾರೀಕು ಹಯಗ್ರೀವ ಹೋಮ ಮತ್ತು ಶಾರದಾ ಪೂಜೆ ಹಮ್ಮಿಕೊಂಡಿದ್ದೀವಿ, 14ನೇ ತಾರೀಕು ವಿಶೇಷವಾಗಿ ನಮ್ಮ ಕುಲದೇವಿ ವಾಸವಿ ಜಯಂತಿ ಜಯಂತ್ಯೋತ್ಸವ ಕಾರ್ಯಕ್ರಮ ಆವತ್ತಿನ ಹುಟ್ಟುಹಬ್ಬದ ದಿವಸ ಆಸ್ಪತ್ರೆಯಲ್ಲಿ
ಎಲ್ಲ ರೋಗಿಗಳಿಗೂ ಹಣ್ಣು ಹಂಪಲು ವಿತರಣೆ ಹಾಗೂ ಶುಶ್ರೂಷ ಸೇವೆನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮಧ್ಯಾಹ್ನ ಪೂರ್ಣಾಹುತಿ ಹೋಮ ಹವನ ಕಾರ್ಯಕ್ರಮ ಇರುತ್ತೆ. ಸಂಜೆ ವಿಶೇಷವಾಗಿ 5 ದೇವರುಗಳ ಉತ್ಸವನ ಹೊರಡಿಸಬೇಕು ಅಂತ ಒಂದು ಸಂಕಲ್ಪ ಆಗಿದೆ. ಒಂದು ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಸ್ವಾಮಿ ಒಂದು ಉತ್ಸವ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಒಂದು ಉತ್ಸವ, ನಂಜುಂಡೇಶ್ವರ ಒಂದು ಉತ್ಸವ, ಹಾಗೂ ಶ್ರೀಮತಿ ಶ್ರೀ ಕನಕಾ ಪರಮೇಶ್ವರಿ ತಾಯಿ ವಾಸವಿ ದೇವರ ಉತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಈ 5 ದೇವರುಗಳ ಉತ್ಸವವನ್ನು ವಿಶೇಷವಾಗಿ ನಾವು ರಾಜಬೀದಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಚಿಕ್ಕಪೇಟೆ ವೃತ್ತದಿಂದ ಹೊರಟು ಮಂಡಿಪೇಟೆ ಆಯಿಲ್ ಮಿಲ್ ರಸ್ತೆ ಹಾಗೂ ನೆಸಿಮ ಸ್ಟೋರ್ ರೋಡಲ್ಲಿ ತಿರ್ಗಾ ದೇವಸ್ಥಾನಕ್ಕೆ ವಾಪಸ್ ಬರುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. 15 ತಾರೀಕು ವಾಸವಿ ಜಯಂತಿ ಮುಕ್ತಾಯ ಸಮಾರಂಭನ ಹಮ್ಮಿಕೊಂಡಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಕ್ಕೂ 15ನೇ ತಾರೀಕು ವಿಶೇಷವಾಗಿ ಮಹಿಳೆಯರಿಗೆ ಅಂದು ಸಂಜೆ ನಡೆಯುವ ಅದ್ದೂರಿ ಮೆರವಣಿಗೆಗೆ ಹಿರೇಮಠಾಧ್ಯಕ್ಷ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಚಾಲನೆ ನೀಡುವರು. ಈ ಸಂದರ್ಭದಲ್ಲಿ ಅಮರನಾಥ್, ಎಂಕೆ ಈಶ್ವರ್, ರಾಘವೇಂದ್ರ, ಪ್ರವೀಣ್, ಕಾರ್ತಿಕ್, ಗುರುಪ್ರಸಾದ್, ನಾಗರಾಜ್ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಮುಳುಬಾಗಿನಲ್ಲಿ ಎಂಎಸ್ಆರ್ ಡಾನ್ಸ್ ಅಕಾಡೆಮಿ 4ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಬೃಹತ್ ಶಿವ ನೃತ್ಯೋತ್ಸವ ನಡೆಯಿತು. ಇಂದಿನ ಆಧುನಿಕ ಯುಗದಲ್ಲಿ ನೃತ್ಯಕ್ಕೆ ತನ್ನದಿಯಾದ ವಿಶಿಷ್ಟ ಇದೆ. ಹಾಗೆ ಸಾಕ್ಷಾತ್ ಶಿವನ ಸ್ವರೂಪವಾಗಿರುವ ನೃತ್ಯ ಪ್ರಕಾರಗಳು ಇಂದು ಜನ ಮನದಲ್ಲಿ ಹಾಸು ಹೊಕ್ಕಾಗಿವೆ. ಪುರಾತನ ನೃತ್ಯಗಳಿಗೆ ಸೆಡ್ಡು ಹೊಡೆಯುವಂತೆ ಆಧುನಿಕ ನೃತ್ಯ ಪ್ರಕಾರಗಳು ಇಂದು ಯುವ ಜನತೆಯ ಮನವನ್ನ ಸೆಳೆಯುತ್ತಿವೆ. ಶ್ರೀನಿವಾಸಪುರ ಮತ್ತು ಮುಳುಬಾಗಿಲು ಎರಡು ತಾಲೂಕುಗಳಲ್ಲಿಯೂ ಪ್ರತ್ಯೇಕವಾಗಿ ಡ್ಯಾನ್ಸ್ ಶಾಲೆಗಳನ್ನು ಪ್ರಾರಂಭಿಸಿದ್ದು ಸುಮಾರು 1000ಕ್ಕೂ ಹೆಚ್ಚು ಮಂದಿ ಮಕ್ಕಳು ಇಂದು ನೃತ್ಯವನ್ನ ಕಲಿಯುತ್ತಿದ್ದಾರೆ ಎಂದು ಹಿರಿಯ ವಕೀಲ ಕೆವಿ ಶಂಕರಪ್ಪ ಅವರು ಅಭಿಪ್ರಾಯಪಟ್ಟರು. ಅವರು ಕೋಲಾರ ಜಿಲ್ಲೆಯ ಮುಳುಬಾಗಿಲು ಪಟ್ಟಣದಲ್ಲಿ ಯಶಸ್ವಿಯಾಗಿ ನಡೆಯುತ್ತಿರುವ ಎಂಎಸ್ಆರ್ ಡಾನ್ಸ್ ಅಕಾಡೆಮಿಯ 4ನೇ ವಾರ್ಷಿಕೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಬೃಹತ್ ಶಿವ ನೃತ್ಯೋತ್ಸವವನ್ನ ಉದ್ಘಾಟಿಸಿ ಮಾತನಾಡಿದರು. ಶ್ರೀನಿವಾಸಪುರದ ಭೈರವೇಶ್ವರ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ ಎಂ ಶ್ರೀರಾಮರೆಡ್ಡಿರವರ ಶಿಷ್ಯರಾದ ಸತೀಶ್ ರವರು ತಮ್ಮ ಗುರುಗಳ ಹೆಸರಿನಲ್ಲಿ ಎಂಎಸ್ಆರ್ ಡಾನ್ಸ್ ಅಕಾಡೆಮಿಯನ್ನು ಪ್ರಾರಂಭಿಸಿದ್ದು ಮುಳುಬಾಗಿಲು ಮತ್ತು ಶ್ರೀನಿವಾಸಪುರದಲ್ಲಿ ಯಶಸ್ವಿಯಾಗಿ ನಡೆಯುತ್ತಿದೆ. ಇದರ ಅಂಗವಾಗಿ ಏರ್ಪಡಿಸಿದ 4ನೇ ವಾರ್ಷಿಕೋತ್ಸವ ಬೃಹತ್ ಮನೋರಂಜನಾ ಶಿವ ನೃತ್ಯೋತ್ಸವ ಕಾರ್ಯಕ್ರಮದಲ್ಲಿ ತಲಿಕಿನ ಪ್ರಸಿದ್ದ ಕಾರ್ಯಕ್ರಮವಾದ ಜಬರ್ದಸ್ತ್ ತಂಡದ ನವೀನ್, ರಾಜು ಮಾಸ್ಟರ್, ಡಿ10 ನೃತ್ಯ ಕಾರ್ಯಕ್ರಮದ ಆಕ್ಸ್ ಖಾನ್ ಮತ್ತಿತರರು ಆಗಮಿಸಿ ನೆರೆದಿದ್ದ ಜನೋತ್ಸವವನ್ನ ರಂಜಿಸಿದರಲ್ಲದೆ ಬಹುತೇಕವಾಗಿ ಕನ್ನಡದಲ್ಲಿಯೇ ಮಾತನಾಡಿ ನಾಡಿನ ಹಿರಿಮೆಯನ್ನ ಎತ್ತಿ ಹಿಡಿದಿದ್ದು ವಿಶೇಷವಾಗಿತ್ತು. ಸುಮಾರು 5,000ಕ್ಕೂ ಹೆಚ್ಚು ಮಂದಿ ಜಮಾಯಿಸಿದ್ದ ಬೃಹತ್ ಕಾರ್ಯಕ್ರಮದಲ್ಲಿ ವರ್ಣರಂಜಿತ ಸೆಟ್ಗಳಲ್ಲಿ ಆಧುನಿಕತೆಯ ವಾದ್ಯ ಪ್ರಕಾರಗಳೊಂದಿಗೆ ಬಾಲ ಕಲಾವಿದರಿಂದ ಪ್ರಾರಂಭವಾಗಿ ಯುವ ನೃತ್ಯಗಾರರಿಂದ ವಿವಿಧ ಬಗೆಯ ನೃತ್ಯ ಪ್ರಕಾರಗಳನ್ನ ಪ್ರದರ್ಶಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಂಎಸ್ ಶ್ರೀರಾಮರೆಡ್ಡಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ ಹಾಗೂ ಎಂಎಸ್ಆರ್ ಡಾನ್ಸ್ ಅಕಾಡೆಮಿಯ ಎಲ್ಲ ಕಲಾವಿದರು ಭಾಗವಹಿಸಿದ್ರು. ದೇವನಹಳ್ಳಿ ಪುರಸಭೆಯ 23 ಸ್ಥಾನಗಳಿಗೆ ಬಿಎಸ್ಪಿ ಸ್ಪರ್ಧೆ ಮಾಡುತ್ತಿದೆ ಎಂದು ಮುಖಂಡ ಡಿಆರ್ ನಾರಾಯಣಸ್ವಾಮಿ ಹೇಳಿದ್ದಾರೆ. ದೇವನಹಳ್ಳಿ ಕಳೆದ 25 ವರ್ಷಗಳಿಂದಲೂ ಪಟ್ಟಣ ಅಭಿವೃದ್ಧಿ ಕಾಣದೆ ಬಣಕೊಟ್ಟುತ್ತಿದೆ. ಇದಕ್ಕೆ ಇದುವರೆಗೂ ಪುರಸಭೆ ಆಡಳಿತ ನಡೆಸಿದ ಜನಪ್ರತಿನಿಧಿಗಳೇ ಕಾರಣ. ಪಟ್ಟಣದ ಅಭಿವೃದ್ಧಿ ಮತ್ತು ಶ್ರೇಯಾಭಿವೃದ್ಧಿಗೆ ಬಿಎಸ್ಪಿಯನ್ನ ಬೆಂಬಲಿಸಿ ಎಂದು ಮುಖಂಡ ಡಿಆರ್ ನಾರಾಯಣಸ್ವಾಮಿ ತಮ್ಮ ಅಭಿಲಾಷೆ ವ್ಯಕ್ತಪಡಿಸಿದ್ರು. ಬಿಎಸ್ಪಿ ಮುಖಂಡ ಡಿಆರ್ ನಾರಾಯಣಸ್ವಾಮಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಇದೇ ತಿಂಗಳು 29ರಂದು ನಡೆಯಲಿರುವ ಪುರಸಭಾ ಚುನಾವಣೆಯಲ್ಲಿ ಎಲ್ಲ 23 ವಾರ್ಡ್ಗಳಲ್ಲಿ ನಮ್ಮ ಬಿಎಸ್ಪಿಯ ಉಮೇದುವಾರರನ್ನ ಕಣಕ್ಕೆ ಇಳಿಸಿ ಪ್ರಬಲ ಪೈಪೋಟಿಯನ್ನ ನೀಡಿ ತನ್ನ ಹಿಡಿತಕ್ಕೆ ಪುರಸಭೆಯನ್ನ ತೆಗೆದುಕೊಂಡು ಪಟ್ಟಣದ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತು ನೀಡಿ ಪಟ್ಟಣವನ್ನ ಮಾದರಿ ಪಟ್ಟಣವನ್ನಾಗಿ ಮಾಡಲಾಗುವುದು. ಇದುವರೆಗೂ ಪಟ್ಟಣದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸದಸ್ಯರನ್ನೊಳಗೊಂಡ ಆಡಳಿತ ಮಂಡಳಿ ಒಳ ಒಪ್ಪಂದ ಮಾಡಿಕೊಂಡು ಅಭಿವೃದ್ಧಿಯನ್ನು ನಿರ್ಲಕ್ಷಿಸಿದೆ ಎಂದು ಹೇಳಿದರು. ಪಟ್ಟಣದ ಪ್ರತಿಯೊಂದು ಕಾಮಗಾರಿಗಳು ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಅಧಿಕಾರಿಗಳ ಜೊತೆ ಶಾಮೀಲಾಗಿದ್ದಾರೆ. ಸರಿಯಾಗಿ ಸ್ವಚ್ಛತೆ ಇಲ್ಲ, ಚರಂಡಿಗಳಲ್ಲಿ ಕಸ ತುಂಬಿ ನೀರು ಹರಿಯುವುದೇ ಕಷ್ಟ, ದುರ್ವಾಸನೆಯಿಂದ ಕೂಡಿದ ಬಡ ಹಿಂದುಳಿದ ವರ್ಗಗಳ ಅನೇಕರಿಗೆ ನಿವೇಶನ ನೀಡುವಲ್ಲಿ ವಿಫಲವಾದ ಸದಸ್ಯರು ಮತ್ತು ಆಡಳಿತ ಮಂಡಳಿ ಮತ್ತೆ ಅವರನ್ನ ಆಯ್ಕೆ ಮಾಡಬೇಡಿ, ಪರ್ಯಾಯವಾಗಿ ಬಹುಜನ ಸಮಾಜ ಪಾರ್ಟಿಯನ್ನ ಬೆಂಬಲಿಸಿ ಮತ ನೀಡಿ ಎಂದು ಮುಖಂಡ ಡಿಆರ್ ನಾರಾಯಣಸ್ವಾಮಿ ಮಾತನಾಡಿದರು. ಬಿಎಸ್ಪಿಯ ಮುಖಂಡ ಪಿ ವೆಂಕಟೇಶ್ ಮಾತನಾಡಿ ದೇಶದಲ್ಲಿ ಅಕ್ಕ ಮಾಯಾವತಿಯರು ಪ್ರಧಾನಿಯಾಗಿರುವುದು ಖಚಿತ, ಅವರ ಆಡಳಿತವನ್ನ ದೇಶದ ಜನ ಮೆಚ್ಚಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಅಭ್ಯರ್ಥಿಗಳು ಜಯ ಪಡೆಯಲಿದ್ದಾರೆ. ದೇವನಹಳ್ಳಿ ಪುರಸಭೆಯಲ್ಲಿ 23 ಸ್ಥಾನಗಳಲ್ಲಿ ಸ್ಪರ್ಧಿಸಿ ಬಹುಮತ ಪಡೆಯಲಿವೆ ಅಥವಾ ಪ್ರಬಲ ವಿರೋಧವಾಗಿ ಕಾರ್ಯನಿರ್ವಹಿಸಲಿವೆ. ಯಾವುದೇ ಪ್ರಭಾವಕ್ಕೆ ಬೀಳದೆ ಅಂಶಕ್ಕೊಳಗಾಗದೆ ಸ್ಪರ್ಧೆ ಮಾಡುವುದು ಖಚಿತ ಎಂದರು. ಇದೇ ಸಂದರ್ಭದಲ್ಲಿ ಬಿಎಸ್ಪಿ ಜಿಲ್ಲಾಧ್ಯಕ್ಷ ಮುನಿಕೃಷ್ಣ, ಖಜಾಂಚಿ ನರಸಿಂಹಮೂರ್ತಿ, ತಾಲೂಕು ಅಧ್ಯಕ್ಷ ಬಂಗಾರಪ್ಪ ಮಾತನಾಡಿದರು. ಮುಖಂಡರಾದ ಶ್ರೀಮತಿ ರಮಾದೇವಿ, ಸಿ ಮುನಿಯಪ್ಪ, ಬಾಲರಾಜು, ಚಪರಕಲ್ಲು ರಾಜಣ್ಣ, ಸಂತೋಷ್, ಪೂಜಪ್ಪ, ಕಾಶಿರಾಜ್, ಕುಮಾರ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಮ್ಮ
ಎಲ್ಲ ಅಭ್ಯರ್ಥಿಗಳನ್ನ ಪತ್ತೆ ಮಾಡ್ತೀವಿ. ಮತ್ತು ಈಗ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಪಕ್ಷಕ್ಕೆ ಯಾವುದೇ ಬೆಂಬಲ ಸಿಗದ ಸಮಿತಿ ಬರೋದಿಲ್ಲ, ಮತ್ತು ಕಾಂಗ್ರೆಸ್ಗೂ ಬರೋದಿಲ್ಲ. ಬಹುಜನ ಸಮಾಜ ಪಾರ್ಟಿ ಮೈತ್ರಿ ಏನು ಮಾಡ್ಕೊಂಡಿದೆ, ಎಸ್ ಪಿ ಬಹುಜನ ಸಮಾಜ ಆರ್ಎಸ್ಪಿ ಈ ಪಕ್ಷದಲ್ಲಿ ನಮಗೆ 50-60 ಸೀಟ್ ನಮ್ಮದು ಬಿ ಎಸ್ ಪಿ ಬರೇ ಬರ್ತದೆ. ಬಂದಾಗ ಈ ದೇಶದಲ್ಲಿ ಮತ್ತೆ ಪ್ರಧಾನಿಯಾಗಿ ಅಕ್ಕ ಮಾಯಾವತಿಯವರು ಎಲ್ಲ ಏನು ಇದು ಬೇರೆ ಬೇರೆ ಪಕ್ಷ ಏನಿದೆ ಸಲಕ್ಷ ಪಕ್ಷ ಅವರೆಲ್ಲ ಬೆಂಬಲ ಇದು ಮಾಡಿಕೊಂಡು ಮಾಯಾವತಿ ಪ್ರಧಾನಿ ಆಗೋದು ದೂರ ದೂರ ಸತ್ಯ. ಅದರಿಂದ ಈ ದೇಶದಲ್ಲಿ ಪ್ರಧಾನಿ ಆದರೆ ಈ ದೇಶದಲ್ಲಿರ್ತಕ್ಕಂಥ 85% ಏನಿದ್ದಾರೆ ಬಡವರಿಗೆ ಅಂಬೇಡ್ಕರ್ ಏನು ಸಂವಿಧಾನ ಬರೀತಾರೆ ಆ ಸಂವಿಧಾನ ಆಶಯಗಳ ಏನಿದೆ ಅವೆಲ್ಲರೂ ಮಾಯಾವತಿಯವರು ಪ್ರಧಾನಿ ಆದಾಗ ಅವೆಲ್ಲರೂ ಸ್ವಲ್ಪ ಜಾರಿ ಆಗೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಅವಕಾಶ ಕೊಟ್ಟಿರ್ತಾರೆ. ಬಂಗಾರಪೇಟೆ ತಾಲೂಕಿನ ಬೈರನಾಯಕನಹಳ್ಳಿಯಲ್ಲಿ ಆಶಾಕಿರಣ ಇಂಟರ್ನ್ಯಾಷನಲ್ ಶಾಲೆ ಪ್ರಾರಂಭಕ್ಕೆ ಪ್ರಾಚಾರ್ಯ ಗೀತಾ ಚಾಲನೆ ನೀಡಿದರು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಉತ್ತಮ ಪ್ರಜೆಗಳನ್ನು ತಯಾರು ಮಾಡಬೇಕೆಂದರೆ ಅದು ಉತ್ತಮ ವಿದ್ಯಾಭ್ಯಾಸ ನೀಡುವ ಶಾಲೆಯಿಂದ ಮಾತ್ರ ಸಾಧ್ಯ. ಅದರಲ್ಲೂ ಪ್ರಾಥಮಿಕ ಶಿಕ್ಷಣ ಪ್ರತಿಯೊಬ್ಬರಿಗೂ ಬಹಳ ಅವಶ್ಯಕ. ಇಂದಿನ ಯುಗದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ವಿದ್ಯಾಭ್ಯಾಸ ದೊರೆಯದೇ ಇರುವ ಕಾರಣ ಹಾಗೂ ಸರ್ಕಾರಿ ಸೌಲಭ್ಯಗಳು ಪ್ರತಿಯೊಬ್ಬರಿಗೂ ಸಿಗದೇ ಇರುವ ಕಾರಣದಿಂದ ಖಾಸಗಿ ಶಾಲೆಗಳು ಪ್ರಾರಂಭವಾಗುತ್ತಿದೆ. ಆ ನಿಟ್ಟನಲ್ಲಿ ಇಂತಹ ಗ್ರಾಮೀಣ ಪ್ರದೇಶದಲ್ಲಿ ಶ್ರೀಮತಿ ಗಗನ ಸುಕನ್ಯರವರು ಪ್ರಿಕೆಜಿ, ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳನ್ನು ಪ್ರಾರಂಭ ಮಾಡುವ ಮೂಲಕ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಆರಂಭದಿಂದಲೇ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಹೊಸ ಇತಿಹಾಸ ಸೃಷ್ಟಿ ಮಾಡಲು ಹೊರಟಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ಬೆಂಗಳೂರು ಮೂಲದ ಕಾಲೇಜು ಪ್ರಾಂಶುಪಾಲರಾದ ಶ್ರೀಮತಿ ಗೀತಾರವರು ಅಭಿಪ್ರಾಯಪಟ್ಟರು. ಅವರು ಬಂಗಾರಪೇಟೆ ತಾಲೂಕಿನ ಬೈರನಾಯಕನಹಳ್ಳಿಯಲ್ಲಿ ನೂತನವಾಗಿ ಪ್ರಾರಂಭವಾದ ಆಶಾಕಿರಣ ಇಂಟರ್ನ್ಯಾಷನಲ್ ಸ್ಕೂಲ್ನ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮುಖ್ಯ ಅತಿಥಿಯಾಗಿದ್ದ ಸಮಾಜ ಸೇವಕ ಕೋಲಾರಾವ್ ಮುರಳಿರವರು ಮಾತನಾಡುತ್ತಾ ಶ್ರೀಮತಿ ಗಗನ ಸುಕನ್ಯರವರು ಹಲವಾರು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇಂದಿನ ವಿದ್ಯಾ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡುವ ನಿಟ್ಟನಲ್ಲಿ ಉತ್ತಮ ಪರಿಸರದಲ್ಲಿ ಉತ್ತಮ ಬೋಧಕ ಸಿಬ್ಬಂದಿಯನ್ನು ಒಳಗೊಂಡು ಮಕ್ಕಳಿಗೆ ಪಾಠದೊಂದಿಗೆ ಆಟವನ್ನು ನೀಡುವ ನಿಟ್ಟನಲ್ಲಿ ಪರಿಕರಗಳನ್ನು ಒಳಗೊಂಡಂತೆ ಸುಸಜ್ಜಿತವಾದ ಶಾಲೆಯನ್ನು ನಿರ್ಮಿಸಿದ್ದಾರೆ. ಅವರ ಮುಂದಿನ ಜೀವನ ಯಶಸ್ಸಾಗಲಿ ಎಂದರು. ಇಲ್ಲ ನನ್ನ ಮಕ್ಕಳಲ್ಲಿ ಓದ್ತಾ ಇಲ್ಲ ಆ ಥರ ನೆನಪಿಸ್ಕೋಬೇಡಿ. ಈ ಶಾಲೆಯಲ್ಲಿ ಏನು ನಡೀತಾ ಇದೆ ಬಂದು ನೋಡಿ, ಆಲ್ವೇಸ್ ಯು ಆರ್ ವೆಲ್ಕಮ್. ನೀವು ಬಂದು ಶಾಲೆಯನ್ನು ನೋಡಿ, ನಿಮ್ಮಿಂದ ಏನು ಸಹಾಯ ನಿಮ್ಮ ಸಜೆಷನ್ಸ್ ಆದರೆ ಸಲಹೆ ನೀವು ಏನು ಮಾಡೋಕ್ಕಾಗ್ತಾರೋ ಆವಾಗ ಈ ಶಾಲೆ ಚೆನ್ನಾಗಿ ಬೆಳೀತದೆ. ಇಷ್ಟೆಲ್ಲ ಹೇಳುತ್ತಾ ಈ ವಂದನೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.